ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 3 ಪುಟ 1 ಭಾನುವಾರದ ಕಥಾ ಸಮಯ. ಬೀಗಲ್ ಸಾಹಸಯಾನ ಸಂಚಿಕೆ 53 ಮುಂದುವರೆದುದು. ನಾವು ಆ ರಾತ್ರಿಯನ್ನು ಪುಂಟಾ ಆಲ್ಟಾದಲ್ಲಿ ಕಳೆದೆವು. ಈ ಪ್ರದೇಶವು ಅಳಿದು ಹೋದ ವಿಚಿತ್ರ ಪ್ರಾಣಿಗಳ ಭೂಗತ ಸಮೂಹ ಸಮಾಧಿಯಂತಿದ್ದರಿಂದ ನಾನು ಫಾಸಿಲ್ ಮೂಳೆಗಳು ಅಂದರೆ ಮೂಳೆಯ ಪಳೆಯುಳಿಕೆಗಳನ್ನು ಹುಡುಕುವುದರಲ್ಲಿ ನಿರತನಾದೆ. ಅದು ನಿಚ್ಚಳವಾದ ಶಾಂತ ಸಂಜೆ. ಆ ಕೆಸರಿನ ಹುಂಡಗಳು, ಸಮುದ್ರ ಪಕ್ಷಿಗಳು, ಮರಳಿನ ದಿಬ್ಬಗಳು ಮತ್ತು ಎಲ್ಲೋ ಏಕಾಂಗಿಯಾಗಿದ್ದ ರಣಹದ್ದುಗಳೇ ಇದ್ದ ಅಲ್ಲಿನ ದೃಶ್ಯಗಳ ಆ ಏಕತನತೆಯು ಆಸಕ್ತಕರವಾಗಿತ್ತು. ಬೆಳಗ್ಗೆ ಕುದುರೆ ಏರಿ ಮರಳುವಾಗ ನಾವು ಹೊಸದಾಗಿ ಮೂಡಿದ್ದ ಪ್ಯೂಮಾದ ಹೆಜ್ಜೆಗುರುತುಗಳ ಜಾಡೊಂದನ್ನು ಕಂಡೆವು. ಆದರೆ ಪ್ಯೂಮಾವನ್ನು ಕಾಣಲಿಲ್ಲ. ಒಂದೆರಡು ಜೊಲಿಲೋಗಳನ್ನೂ ಕಂಡೆವು. ಕಂಕ್ ಎನ್ನುವ ಇವು ಮಹಾ ದುರ್ಗಂಧದ ಪ್ರಾಣಿಗಳು, ಅಪರೂಪವೇನಲ್ಲ. ಜೊರಿಲ್ಲೋ ಮೊದಲ ನೋಟಕ್ಕೆ ಮುಂಗುಸಿಯಂತೆ ಕಾಣುತ್ತದೆ, ಆದರೆ ಅದಕ್ಕಿಂತಲೂ ದಪ್ಪ ಹಾಗೂ ದೊಡ್ಡದು. ತನ್ನ ಶಕ್ತಿಯ ಬಗ್ಗೆ ಅರಿವಿದ್ದೋ ಏನೋ, ಅದು ಬೆಳಗಿನ ಹೊತ್ತು ತೆರೆದ ಬಯಲಿನಲ್ಲಿ ನಿರ್ಬಿಡೆಯಿಂದ ಅಲೆದಾಡುತ್ತದೆ. ಮನುಷ್ಯನನ್ನಾಗಲಿ ಪ್ರಾಣಿಗಳನ್ನಾಗಲಿ ಕಂಡರೆ ಬೆದರುವುದಿಲ್ಲ. ನಾಯಿಯನ್ನೇನಾದರೂ ಛೂ ಬಿಟ್ಟರೆ ಅದರ ಧೈರ್ಯ ಒಂದೆರಡು ಹನಿಯ ಕೆಟ್ಟ ವಾಸನೆಯ ಎಣ್ಣೆಯ ರೂಪದಲ್ಲಿ ಹೊರಸುರಿಯುತ್ತದೆ. ಇದು ಮೂಗಿನಿಂದ ದಳದಳನೆ ನೀರು ಸುರಿಸಿ ಕೆಟ್ಟ ವಾಕರಿಕೆಯನ್ನುಂಟು ಮಾಡುತ್ತದೆ. ಇದು ಮಲಿನಗೊಳಿಸಿದ ವಸ್ತು ಯಾವುದೇ ಇರಲಿ ಅನಂತರ ನಿಷ್ಪ್ರಯೋಜಕವೇ. ಒಂದು ಲೀಗ್ ದೂರ ಅಂದರೆ 4-8 ಕಿಲೋಮೀಟರ್ ದೂರದಿಂದಲೂ ಈ ವಾಸನೆ ಮೂಗಿಗೆ ಬಡಿಯುತ್ತದೆ ಎನ್ನುತ್ತಾರೆ ಅಜಾರ. ಬೀಗಲ್ ಹಡಗು ಮೊಂಟೆ ವಿಡಿಯೋದ ಬಂದರನ್ನು ಪ್ರವೇಶಿಸುವಾಗ ಸಮುದ್ರದೆಡೆಗೆ ಬೀಸಿದ ಗಾಳಿಯಿಂದಾಗಿ ನಾವು ಹಲವು ಬಾರಿ ಈ ವಾಸನೆಯನ್ನು ಗ್ರಹಿಸಿದ್ದೆವು. ಜೊರಿಲ್ಲೋ ಬಂದರೆ ಎಲ್ಲ ಪ್ರಾಣಿಗಳು ಸರಿದು ದಾರಿ ಬಿಡುವುದು ನಿಶ್ಚಿತ. ಅಧ್ಯಾಯ 5 ಬಹಿಯಾ ಬ್ಲಾಂಕಾ. ಬೀಗಲ್ ಹಡಗು ಬಹಿಯಾ ಬ್ಲಾಂಕಾವನ್ನು ಆಗಸ್ಟ್ 24 ತಾರೀಖು ಬಂದು ಸೇರಿತು. ಒಂದು ವಾರದ ನಂತರ ಅಲ್ಲಿಂದ ಪ್ಲಾಟಾಗೆ ಹೊರಟಿತು. ಬ್ಯೂನಸ್ ಐರಿಸ್ಗೆ ನೆಲದ ಹಾದಿಯಲ್ಲಿ ಹೋಗಲು ಕಪ್ತಾನ್ ಫಿಟ್ಸ್ ರಾಯನ ಅನುಮತಿಯನ್ನು ಪಡೆದು ನಾನು ಹಿಂದುಳಿದೆ. ತೀರದಿಂದ ಕೆಲವು ಮೈಲುಗಳ ದೂರದಲ್ಲಿದ್ದ ಬಯಲು ಮಹಾ ಪಂಪಿಯನ್ ಶಿಲೆಯದಾಗಿತ್ತು. ಇದರ ಬಹುತೇಕ ಭಾಗದಲ್ಲಿ ಕೆಂಪು ಜೇಡಿಮಣ್ಣು ಹಾಗೂ ಇನ್ನಿಷ್ಟು ಕಡೆ ಸುಣ್ಣಭರಿತ ಮಾರಲ್ ಶಿಲೆಯ ಬಗೆಯದಾಗಿದ್ದುವು. ತೀರಕ್ಕೆ ಸಮೀಪದಲ್ಲಿದ್ದ ಕೆಲವು ಮೈದಾನಗಳು ಒಡೆದು ಬಿದ್ದ ಮೇಗಳ ಬಯಲಿನ ಭಾಗಗಳ ಜೊತೆಗೆ ಸಮುದ್ರದಿಂದ ಮೇಲೆದ್ದು ಬಂದ ಮಣ್ಣು, ಜಲ್ಲಿಕಲ್ಲು ಹಾಗೂ ಮರಳಿನಿಂದ ಕೂಡಿದ್ದುವು. ಇತ್ತೀಚಿನ ಶಂಕು ಚಿಪ್ಪುಗಳು, ದುಂಡಗಿನ ಉರುಟು ಕಲ್ಲುಗಳು ಅಲ್ಲೆಲ್ಲ ಹರಡಿ ಬಿದ್ದಿದ್ದದ್ದು ನೆಲವು ಹೀಗೆ ಮೇಲೆ ಎದ್ದು ಬಂದುದಕ್ಕೆ ಸಾಕ್ಷಿಯಾಗಿತ್ತು. ನಂತರದ ದಿನಗಳಲ್ಲಿ ರೂಪುಗೊಂಡ ಬಯಲೊಂದು ಪುಂಟಾ ಆಲ್ಟಾದಲ್ಲಿದೆ. ಅಲ್ಲಿನ ಶಿಲೆಯಲ್ಲಿ ಹುದುಗಿರುವ ಬೃಹತ್ ನೆಲವಾಸಿಗಳ ಪಳೆಯುಳಿಕೆಗಳಿಂದಾಗಿ ಅದು ವಿಶೇಷವೆನಿಸಿದೆ. ಇವನ್ನು ಕುರಿತು ಪ್ರೊಫೆಸರ್ ಓವೆನ್ ಬೀಗಲ್ ಪಯಣದಲ್ಲಿನ ಪ್ರಾಣಿ ವಿಜ್ಞಾನ ವಿಭಾಗದಲ್ಲಿ ಸವಿವರವಾಗಿ ಬರೆದಿದ್ದಾರೆ. ಈಗ ಇವೆಲ್ಲವನ್ನು ಕಾಲೇಜ್ ಆಫ್ ಸರ್ಜನ್ನರ ಕಾಲೇಜಿನಲ್ಲಿ ಸಂಗ್ರಹಿಸಿಡಲಾಗಿದೆ. ಇವುಗಳ ಸ್ವರೂಪದ ಬಗ್ಗೆ ನಾನು ಇಲ್ಲಿ ಬಲು ಚುಟುಕಾಗಿ ಹೇಳಿಬಿಡುತ್ತೇನೆ. ಮೊದಲಿಗೆ ಮೆಗಾಥೀರಿಯಮ್ಮಿನ ತಲೆಗಳ 3 ಭಾಗಗಳು ಹಾಗೂ ಇತರೆ ಮೂಳೆಗಳು ಸಿಕ್ಕವು. ಮೆಗಾಥೀರಿಯಮ್ಮಿನಲ್ಲಿರುವ ಮೆಗಾ ಎನ್ನುವ ಹೆಸರೇ ಆ ಜೀವಿಯ ಆಕಾರವೆಷ್ಟು ಬೃಹತ್ತಾಗಿತ್ತು ಎಂದು ಸೂಚಿಸುತ್ತದೆ. ಎರಡನೆಯದು ಇದರದ್ದೇ ಸಂಬಂಧಿಯಾದ ಮೆಗಾಲೋನಿಕ್ಸ್ ಎನ್ನುವ ಜೀವಿಯದ್ದು. ಮೂರನೆಯದ್ದು ಸ್ಕೆಲಿಡೋಥೀರಿಯಂ ಎನ್ನುವ ಜೀವಿಯದ್ದು. ನನಗೆ ಇದರದೊಂದು ಪರಿಪೂರ್ಣ ಅಸ್ಥಿ ಪಂಜರವೇ ಸಿಕ್ಕಿಬಿಟ್ಟಿತು. ಇದು ಗೇಂಡಾಮೃಗದಷ್ಟು ದೊಡ್ಡದಾಗಿದ್ದಿರಬೇಕು. ಇದರ ತಲೆಬುರುಡೆಯ ರಚನೆಯು ಇಲ್ಲಿನ ಇರುವೆತಿನಿ ಪ್ರಾಣಿಯ ತಲೆಬುರುಡೆಯನ್ನು ಹೋಲುತ್ತದೆ ಎನ್ನುತ್ತಾರೆ ಓವೆನ್. ಇನ್ನು ಕೆಲವು ವಿಷಯಗಳಲ್ಲಿ ಅದು ಆರ್ಮೆಡಿಲ್ಲೋದಂತಿದೆ. ನಾಲ್ಕನೆಯದೇ ಮೈಲೋಡಾನ್ ಡಾರ್ವಿನಿ, ಇದರದ್ದೇ ನಿಕಟ ಸಂಬಂಧಿಯಾದರೆ ಸ್ವಲ್ಪ ಪುಟ್ಟ ಗಾತ್ರದ್ದು. ಐದನೆಯದ್ದು ಮತ್ತೊಂದು ಹಲ್ಲಿಲ್ಲದ ಬೃಹತ್ ನಾಗಾಲಿ. ಆರನೆಯದು ಒಂದು ದೊಡ್ಡ ಪ್ರಾಣಿಯೇ. ಆರ್ಮೆಡಿಲ್ಲೋಗಿರುವಂತೆಯೇ ಅದರ ಒಳಭಾಗಗಳೆಲ್ಲವೂ ಗಟ್ಟಿಯಾಗಿತ್ತು. ಏಳನೆಯದು ಅಳಿದು ಹೋದ ಕುದುರೆಯಂತಹ ಪ್ರಾಣಿ, ಇದರ ಬಗ್ಗೆ ಇನ್ನೊಮ್ಮೆ ಹೇಳುವೆ. ಎಂಟನೆಯದು ದಪ್ಪ ಚರ್ಮದ ಪ್ರಾಣಿಯ ಹಲ್ಲು, ಒಂಟೆಯಂತಹ ಉದ್ದನೆಯ ಕತ್ತಿದ್ದ
ಮ್ಯಾಕ್ರಾಯುಕಿನಿಯಾ ಜೀವಿ, ಇದರ ಬಗ್ಗೆಯೂ ಆಮೇಲೆ ಮಾತನಾಡುವೆ. ಕೊನೆಯದು ಟಾಕ್ಸೊಡಾನ್, ನಾವು ಪತ್ತೆ ಮಾಡಿದ ಪ್ರಾಣಿಗಳಲ್ಲೇ ಬಲು ವಿಚಿತ್ರವಾದಂಥದ್ದು. ಗಾತ್ರದಲ್ಲಿ ಆನೆ ಹಾಗೂ ಮೆಗಾಥೀರಿಯಮ್ಮಿಗೆ ಸಮನಾಗಿತ್ತು. ಆದರೆ ಇದರ ಹಲ್ಲಿನ ರಚನೆಗಳು ಇವು ದಂಶಕಗಳಾಗಿದ್ದವು ಎಂದು ಸೂಚಿಸುತ್ತವೆ ಎಂದು ಓವೆನ್ ನಿರೂಪಿಸಿದ್ದಾರೆ. ಇಂದು ಈ ಜೀವಿಗಳ ವರ್ಗದಲ್ಲಿ ಪುಟ್ಟ ಪಾತ್ರಗಳಷ್ಟೇ ಇವೆ. ಉಳಿದೆಲ್ಲ ವಿಷಯಗಳಲ್ಲಿಯೂ ಅದು ಆನೆಗಳನ್ನು ಹೋಲುತ್ತಿತ್ತು. ಅದರ ಕಣ್ಣು, ಕಿವಿ, ಮೂಗುಗಳ ಸ್ಥಾನವನ್ನು ಗಮನಿಸಿದರೆ ಅದು ಡ್ಯುಗಾಂಗ್ ಅಥವಾ ಮನಾಟಿ ಎಂತಹ ಜಲಜೀವಿಯಾಗಿದ್ದಿರಬೇಕು. ಈ ಪ್ರಾಣಿವರ್ಗಗಳೆಲ್ಲವೂ ಇಂದು ಎಷ್ಟೊಂದು ವಿಭಿನ್ನವಾಗಿವೆ. ಪ್ರತಿಯೊಂದು ಸ್ಪಷ್ಟವಾಗಿ ಭಿನ್ನವೆನಿಸುತ್ತವೆ. ಆದರೆ ಟಾಕ್ಸೋಡಾನಿನ ವಿವಿಧ ಅಂಗಗಳ ರಚನೆಯಲ್ಲಿ ಇವೆಲ್ಲದರ ಮಿಶ್ರಣವೂ ಇರುವಂತೆ ಕಾಣಿಸುತ್ತದೆ. ಅಚ್ಚರಿಯಲ್ಲವೇ? ಈ ಏಳು ಮಹಾಚತುಷ್ಪಾದಿಗಳ ಪಳೆಯುಳಿಕೆಗಳು ಹಾಗೂ ಇನ್ನೂ ಹಲವು ಬಿಡಿಮೂಳೆಗಳು ಸುಮಾರು 200 ಚದರ ಗಜಗಳ ವಿಸ್ತೀರ್ಣದ ಸಮುದ್ರ ತೀರದಲ್ಲಿ ಹುದುಗಿದ್ದುವು. ಇಷ್ಟೊಂದು ವಿಭಿನ್ನ ಪ್ರಭೇದಗಳ ಪಳೆಯುಳಿಕೆಗಳು ಒಂದೇ ಸ್ಥಳದಲ್ಲಿ ಹೀಗೆ ಸಿಕ್ಕಿದ್ದು ನಿಜಕ್ಕೂ ವಿಶೇಷವೇ. ಈ ಪ್ರದೇಶದಲ್ಲಿ ನಮ್ಮ ಈ ಪುರಾತನ ವಾಸಿಗಳ ಸಂಖ್ಯೆ ಸಾಕಷ್ಟು ಹೆಚ್ಚೇ ಇದ್ದಿರಬೇಕು ಎಂದು ಇದು ನಿರೂಪಿಸುತ್ತದೆ. ಪುಂಟಾ ಆಲ್ಟಾದಿಂದ ಸುಮಾರು 30 ಮೈಲಿ ದೂರದಲ್ಲಿರುವ ಕೆಮ್ಮಣ್ಣಿನ ಗುಡ್ಡದಲ್ಲಿ ನನಗೆ ಮೂಳೆಗಳ ಹಲವು ಚೂರುಗಳು ದೊರೆತವು. ಇವುಗಳಲ್ಲಿ ಕೆಲವು ಬಲು ದೊಡ್ಡವು. ಅದರಲ್ಲಿ ಒಂದು ದಂಶಕದ ಹಲ್ಲು, ಈ ಹಿಂದೆ ನಾನು ವಿವರಿಸಿದ ಕ್ಯಾಪಿಬಾರಾದ ಗಾತ್ರಕ್ಕೆ ಸಮನಾದ ಹಲ್ಲು. ಹೀಗಾಗಿ ಇದುವೂ ಒಂದು ಜಲಜೀವಿ ಇರಬೇಕೆನಿಸುತ್ತದೆ. ಇದಲ್ಲದೆ ಅಲ್ಲಿ ಟುಕುಟುಕೋವನ್ನೇ ಬಹಳಷ್ಟು ಹೋಲುತ್ತಿದ್ದ, ಆದರೆ ಅಲ್ಪ ಸ್ವಲ್ಪ ವ್ಯತ್ಯಾಸಗಳೂ ಇದ್ದ ಟೀನೋಮಿಸ್ ಎನ್ನುವ ಜೀವಿಯ ಶಿರವೂ ಸಿಕ್ಕಿತು. ಈ ಪಳೆಯುಳಿಕೆಗಳು ಹುದುಗಿದ್ದ ಅಲ್ಲಿನ ಕೆಮ್ಮಣ್ಣು ಪಂಪಾ ಪ್ರದೇಶದಲ್ಲಿನಂತೆಯೇ ಸಿಹಿ ನೀರಿನಲ್ಲಿ ಜೀವಿಸುವ 8 ಹಾಗೂ ಉಪ್ಪು ನೀರಿನಲ್ಲಿ ಜೀವಿಸುವ 1 ಬಗೆಯ ಸೂಕ್ಷ್ಮ ಜೀವಿಯೂ ಇದ್ದುವು ಎಂದು ಪ್ರೊಫೆಸರ್ ಎಹ್ರನ್ಬರ್ಗ್ ಹೇಳಿದ್ದಾರೆ. ಅಂದರೆ ಈ ನೆಲ ಬಹುಶಃ ಒಂದು ಅಳಿವೆಯ ನಿಕ್ಷೇಪ. ಇದು ಈ ವಾರದ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ, ಪ್ರಸ್ತುತಿ ಶ್ರೀಮತಿ ಭಾರತಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.